ಮರಣ ಹೊಂದಿದ ವ್ಯಕ್ತಿಯ ಜಮೀನನ್ನು ಕಬಳಿಸಲು ಆತನ ಹೆಸರಿನಲ್ಲಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಬೆಂಗಳೂರು ಮೂಲದ ವ್ಯಕ್ತಿಗೆ ನೋಂದಣಿ ಮಾಡಿರುವ ಘಟನೆ ನಡೆದಿದ್ದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಸಬ್ ರಿಜಿಸ್ಟರ್ ಆಫೀಸ್ ಎದುರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು। ಉಪನೋಂದಣಾಧಿಕಾರಿಗಳು ಭೂಮಾಫಿಯಾ ಅವರೊಂದಿಗೆ ಶಾಮಿಲಾಗಿ ನೋಂದಣಿಗೆ ಸಹಕರಿಸಿರುವುದು ಸ್ಪಷ್ಟವಾಗಿ ತಿಳಿದುಬರುತ್ತಿದೆ। ಅದರಿಂದ ಕೂಡಲೇ ಸದರಿ ಪರಿಶುದ್ಧ ಕ್ರಯಪತ್ರವನ್ನು ರದ್ದುಪಡಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕಾನೂನು ಬಾಹಿರವಾಗಿ ಜಮೀನು ಕಬಳಿಸಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಬಡವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಪ್ರತಿಭಟನಾಕಾರರು ಮನವಿ ಮಾಡಿಕೊಂಡಿದ್ದಾರೆ। ಬಡವರ ಪರವಾಗಿ ಧ್ವನಿ ಎತ್ತಕ್ಕಂತ ಕೆಲಸ ಮಾಡಿದೀವಿ। ಏನು ಇಂತ ಒಂದು ಅಕ್ರಮಗಳು ಎಷ್ಟು ನಡೆಯತಾ ಇದಾವೆ ಅನ್ನೋದನ್ನ ಇದರಿಂದನೇ ಪ್ರಾರಂಭ ಆಗಲಿ ಅಂತ ಹೇಳಿ ಒಂದು ಪಿ ನಂಬರ್ ಇರತಕ್ಕಂತದನ್ನ ನೋಂದಣಿ ಮಾಡ್ತಾರೆ ಅಂತಂದ್ರೆ ಯಾವುದೋ ಒಂದು ಸಂಬಂಧಪಟ್ಟಂತ ರೈತ ಬಂದು ಸಮೇ ನಮ್ಮದು ಪಿ ನಂಬರ್ ಇದೆ ಈ ಪಿ ನಂಬರ್ ನ ನಮಗೆ ರಿಜಿಸ್ಟರ್ ಮಾಡ್ಕೊಡ್ರಿ ಅಂದ್ರೆ ಮಾಡ್ಕೊಡೋದಿಲ್ಲ। ಅಂತ ಒಂದು ಇದರಲ್ಲಿ ಯಾರೋ ಭೂಮಿಗೆ ಸಂಬಂಧ ಇಲ್ಲದೆ ಇರತಕ್ಕಂತ ವ್ಯಕ್ತಿಗಳಿಗೆ ಪಿ ನಂಬರ್ ಇದ್ರೇನು ಸಹ ದರಖಾಸ್ತು ಮೂಲಕ ಅಂತ ಹೇಳಿ ಪಹಣಿಯಲ್ಲಿ ಇದ್ರೇನು ಸಹ ಈ ಬಡವರಿಗೆ ಮೋಸ ಮಾಡಿ ವರಮಾವು ಬೆಂಗಳೂರು ವ್ಯಕ್ತಿಗೆ ಒಂದು ರಿಜಿಸ್ಟ್ರೇಷನ್ ನಡೆಸತಕ್ಕಂತ ಒಂದು ಪಿತೂರಿ ನಡೆದಿದೆ ಅಂತಂದ್ರೆ ಇಲ್ಲಿ ಯಾರ್ಯಾರು ಆ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತವರು ಇದ್ದಾರೆ ಇಲಾಖೆ ಅಧಿಕಾರಿಗಳು ಗೊತ್ತೇ ಇರ್ತದೆ ಈ ಒಂದು ಅನಾಮಧೇಯ ಕೃತ್ಯ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಈ ಒಂದು ಬಡವರಿಗೆ ನ್ಯಾಯ ಸಿಗುವಂತ ಕೆಲಸ ಆಗಬೇಕಾಗಿದೆ। ಆದ್ರಿಂದ ಇವತ್ತು ನಾವು ಬಹುಜನ ಮುಖಂಡರೆಲ್ಲಾನು ಬಂದು ಉಪನೋಂದಣಾಧಿಕಾರಿಗಳ ಇಲಾಖೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ। ತಾವೂ ಮಾಧ್ಯಮ ಮಿತ್ರರು ಇಂಥ ಒಂದು ಭ್ರಷ್ಟಾಚಾರ ಏನಿದೆ ಈ ಭ್ರಷ್ಟಾಚಾರವನ್ನ ಬಯಲಿಗೆ ಎಳಿತಕ್ಕಂಥ ಕೆಲಸ ಆಗಬೇಕಾಗಿದೆ ತಮ್ಮಿಂದನು ಸಹ। ಆದ್ದರಿಂದ ದಯವಿಟ್ಟು ಈ ಒಂದು ವಿಚಾರವನ್ನ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಮುಟ್ಟೋ ಸ್ಥಿತಿಯಲ್ಲಿ ತಾವು ಸುದ್ದಿ ಮಾಡಬೇಕು ಅಂತೇಳಿ ಹಾಗೂ ಈ ಬಡವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ। ಸತ್ತ ವ್ಯಕ್ತಿ ಬದಲು ಯಾರು ಬಂದಿದ್ದಾರೆ ರಿಜಿಸ್ಟ್ರೇಷನ್ ಮಾಡ್ಕೊಡೋದು? ಸರ್ ಆ ವ್ಯಕ್ತಿ ಬಂದು ಅದೇ ಹೆಸರಲ್ಲಿ ಆಧಾರ್ ಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ। ತೆಗೆದಿರ್ತಾರಲ್ಲ ವ್ಯಕ್ತಿ ವ್ಯಕ್ತಿಗಳು ಬೇರೆ ಬೇರೆ ಇದ್ದಾರೆ, ಕೂತಿದ್ದ ವ್ಯಕ್ತಿ ಯಾರು? ಕೂತಿರೋ ವ್ಯಕ್ತಿ ಬೇರೆ, ಬಟ್ ಆ ಹೊಸಕೆರೆ ಗ್ರಾಮ ಅಂತೇಳಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ದಾಖಲಾತಿ। ಆ ಹೊಸಕೆರೆ ಗ್ರಾಮದಲ್ಲಿ ನಮ್ಮ ಆ ಊರಿನ ಗ್ರಾಮಸ್ಥರು ಹೇಳೋ ರೀತಿ, ನಮ್ಮ ರಘುವರು ಹೇಳೋ ರೀತಿ ಆ ಊರಲ್ಲಿ ಆ ವ್ಯಕ್ತಿ ಯಾರೂ ಇಲ್ಲ। ಇದುವರೆಗೂ ಆ ವ್ಯಕ್ತಿ ಯಾರು ಅನ್ನೋದು ಅಲ್ಲಿನ ಪ್ರಜೆಗಳಿಗೆ ಗೊತ್ತಿಲ್ಲ, ಹೆಸರವರೇ ಇಲ್ಲ। ಬಟ್ ಹೊಸಕೆರೆ ಗ್ರಾಮದ್ದು ಆಧಾರ್ ಕಾರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ನಾನೇ ಆ ವ್ಯಕ್ತಿ ಆ ಜಮೀನಿಗೆ ಸಂಬಂಧಪಟ್ಟಂತವನು ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ನೋಂದಣಿ ಮಾಡಿದ್ದಾರೆ। ಬಟ್ ಆ ನೋಂದಣಿ ಮಾಡಿ ಹೋಗಿರ್ತಕ್ಕಂಥವ್ರು ಇದುವರೆಗೂ ಯಾರು ಅಂತ ಹೇಳಿ ಗೊತ್ತಿಲ್ಲ, ಮಾಡಿಸ್ಕೊಂಡಿರೋ ಅದೇ ಸರ್ ಅದು ಏನ್ ಬೇಕು ಒಂದು ಆಧಾರ್ ಕಾರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆ ವ್ಯಕ್ತಿ ಇಲ್ಲಿ ಬಂದು ಆ ವ್ಯಕ್ತಿ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಬೇರೆ ವ್ಯಕ್ತಿ ಬಂದು ಒಂದು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಬಂದು ಕೂತ್ಕೊಂಡು ನೋಂದಣಿ ಮಾಡ್ತಾರೆ। ಗುರುಕೊಂಡಪ್ಪ ಬಂದಿಲ್ಲ ಅದ್ರ ಬದಲು ಹೋಗಿ 30 ವರ್ಷ ಆಗಿದೆ ಅಂತ ಅವರು ಒಂದು ಅದು ಎಸ್ ಸಿ ಜನಾಂಗ ಸೇರಿರ್ತಕ್ಕಂಥವ್ರು, ಎಸ್ ಸಿ ಜನಾಂಗ ಇಲ್ಲಿರ್ತಕ್ಕಂಥವ್ರು ಅದನ್ನ ಇನ್ನೂ ನಾವು ಪಬ್ಲಿಕ್ ಮಾಡ್ತಾ ಇಲ್ಲ। ಯಾಕೆ ಅಂತಂದ್ರೆ ಅವ್ರು ಏನು ಅನ್ನೋದು ಬರ್ಬೇಕು ಇಲ್ಲಿಗೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ। ಆ ಒಂದು ಶೋಷಿತ ಸಮುದಾಯಕ್ಕೆ ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೀವಿ ಸರ್।